ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬನ್ನಿ, ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಡೌಟ್ಸ್ನ ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡೋಣ ಅಂತ. ಮಕ್ಕಳ ಸರಿ ಮಾಡಬೇಕಾದ್ರೆ ಅಕ್ಕಿ, ರಾಗಿ, ಗೋಧಿ ಇದನ್ನೆಲ್ಲ ನೆನೆಸ್ಬೇಕಾ ಅಂತ ಕೇಳಿದ್ರಿ. ಹೌದು, ಖಂಡಿತವಾಗಲೂ ಅಕ್ಕಿ, ರಾಗಿ, ಗೋಧಿ ಗಟ್ಟಿ ಪದಾರ್ಥ ಆಗಿರುತ್ತೆ. ಮಕ್ಕಳಿಗೆ ಜೀರ್ಣ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಎಳೆ ಮಕ್ಕಳಲ್ವಾ, ಅವ್ರಿಗೆ ಗಟ್ಟಿ ಪದಾರ್ಥನ ಕೊಡಬಾರ್ದು. ನೆನೆಸಿದ್ರೆ ನೆನೆಸ್ಬಿಟ್ಟು ಅದರಲ್ಲೂ ಹುರಿಬೇಕು. ನೆನೆಸ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅನಂತರ ಹುರಿದ್ರೆ ಮಕ್ಕಳಿಗೆ ಅದು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಜೊತೆಗೆ ಆ ಥರ ಫುಡ್ ಕೊಡೋದೇ ಹಿರಿಯರಿಂದ ಬಂದಿರೋವಂಥದ್ದು. ನಾವು ಹಾಗೆ ಹಸಿ ಹಸಿದೆಲ್ಲ ಕೊಡೋದೆಲ್ಲ ಚೆನ್ನಾಗಿರಲ್ಲ, ಮತ್ತು ಗಟ್ಟಿ ಪದಾರ್ಥ ಕೊಡೋದು ಅಷ್ಟು ಚೆನ್ನಾಗಿರಲ್ಲ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ರಾಗಿ ಆಗಲಿ, ಅಕ್ಕಿ ಆಗಲಿ, ಗೋಧಿ ಆಗಲಿ ಬೆಳಗ್ಗೆ ಒಂದು 4 ಸಲ ತೊಳೆದು ಚೆನ್ನಾಗಿ ಹೊಟ್ಟೆಲ್ಲ ಹೋದ್ಮೇಲೆ ಮತ್ತೆ ಮಧ್ಯಾಹ್ನ ಇಲ್ಲ ಸಂಜೆ ಮತ್ತೊಂದ್ಸಲ ತೊಳೆದು ಹೀಗೆ 2 ದಿನ ನೆನೆಸ್ಬಿಟ್ಟು ರಾಗಿ ಸರಿನ ಮಾಡಬೇಕು. ರಾಗಿ 2 ಇತ್ತು ಅಂದರೆ 1 ಕಪ್ ಗೋಧಿ ಇರಬೇಕು, 1 ಕಪ್ಪು ಅಕ್ಕಿ ಇರಬೇಕು. ಈ ರೀತಿ ಮಾಡಬೇಕು. ಎಲ್ಲನೂ ಪದಾರ್ಥಗಳನ್ನ ಹುರಿದ್ರೆ ಮಕ್ಕಳಿಗೆ ತಕ್ಷಣಕ್ಕೆ ಮಾಡ್ತೀವಲ್ವಾ, ಅದು ಇಲ್ಲೇ ಅರ್ಧ ಬೆಂದಿರುತ್ತೆ, ಮತ್ತು ಹಸಿ ಇದ್ದರೆ ಬೇಗ ಬೂಜೆಲ್ಲ ಬಂದ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಪ್ರತಿ ನೆನೆಸ್ಬಿಟ್ಟು ಒಣಗಿಸಿ ಹುರಿದು ಮಾಡುವಂತಹ ಈ ಸರಿ ಸ್ನೇಹಿತರೆ. ಈ ಡೌಟ್ಸು ಸಿಗ್ತಾ ಹೋಗಿ ಬರಲಾ?